ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೋಮಿನ್. ನಿತೀಶ್ ಕುಮಾರ್ ಬಿಜೆಪಿ ಲಾಲು ಯಾದವ್ ಅವರನ್ನು ಜೈಲಿಗೆ ಕಳುಹಿಸಿದೆ ತೇಜಸ್ವಿ ಯಾದವ್. ಮಾತನಾಡುತ್ತಿದ್ದಾಗ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರು ನಳಂದದಲ್ಲಿ ನಿತೀಶ್ ಕುಮಾರ್ ಅವರು ಲಾಲು ಪ್ರಸಾದ್ ಯಾದವ್ ಜೈಲಿನಿಂದ ಹೊರಬರಲು ಅನುಮತಿಸುವುದಿಲ್ಲ ಎಂದು ಹೇಳಿದರು. ಇದು ನಿತೀಶ್ ಕುಮಾರ್ ಮತ್ತು ಬಿಜೆಪಿ ವಿರುದ್ಧ ನಮ್ಮ ಆರೋಪವನ್ನು ಎತ್ತಿ ತೋರಿಸಿದೆ. ಅವರು ಲಾಲು ಯಾದವ್ ಅವರನ್ನು ಜೈಲಿಗೆ ಕಳುಹಿಸಿದ್ದಾರೆ. ಯಾನಿ ಯೇ ಸ್ಪಷ್ಟ ಹೋಗ್ಯಾ ಜೊ ಹಮ್ ಲೋಗ್ ಆರೋಪ ಲಗಾತೆ ಥೇ ಕಿ ನಿತೀಶ್ ಕುಮಾರ್ ಔರ್ ಬಿಜೆಪಿ ಕೆ ಲೋಗ್ ಮಿಲ್ ಕರ್ಕೆ ಲಾಲು ಜಿ ಕೋ ಜೇಲ್ ಭಿಜವಾನೆ ಕಾ ಕಾಮ್ ಕಿಯೇ ಔರ್ ನಿತೀಶ್ ಕುಮಾರ್ ಜಿ ಅಬ್ ಯೇ ಸ್ಥಿತಿ ಹೋ ಗಯಿ ಹೈ ಹಾರ್ ಕೋ ದೇಖ್ತೆ ಹುಯೇ ಕಿ ಧಮಕಿ ಪೆ ಆ ಗಯೇ ಧಮಕಾನೆ ಪೆ ಆ ಗಯೇ ಕಿ ಲಾಲು ಜಿ ಕೋ ಬಾಹರ್ ನಹೀಂ ಆನೆ ದೇಂಗೆ ತೊ ಹಮ್ ಇತನಾ ಕಹನಾ ಚಾಹೆಂಗೆ ಕಿ ಜೊ ಜೊ ಸಂವಿಧಾನ ಕಾ ಜ್ಞಾನ ಬಾಂಟ ರಹಾ ಹೈ ಕಮ್ ಸೆ ಕಮ್ ಜುಡಿಶಿಯಲ್ ಆರ್ಕಿಟೆಕ್ಚರ್ ಕೋ ಜಾನೆ ಹಮ್ ಲೋಗ್ ಅಭಿ ಹೈ ಕೋರ್ಟ್ ಮೇ ಅಪೀಲ್ ಮೇ ಹೈ ಹೈ ಕೋರ್ಟ್ ಮೇ ಅಪೀಲ್ ಮೇ ಹೈ ಯೇ ಕೋರ್ಟ್ ಕಾ ನಿರ್ಣಯ ಹೋಗಾ ಕಿ ಲಾಲು ಜಿ ಬಾಹರ್ ಆಯೆಂಗೆ ಕಿ ನಹೀಂ ಆಯೆಂಗೆ ಯೇ ನಿತೀಶ್ ಕುಮಾರ್ ಜಿ ಕೌನ್ ಹೋತೆ ಹೈ ಯಾ ಮೋದಿ ಜಿ ಕೌನ್ ಹೋತೆ ಹೈ ಯೇ ತೊ ಸಾಫ್ ಸ್ಪಷ್ಟ ಹೋ ಗ್ಯಾ ಕಿ ಇನ್ಹೀ ಲೋಗೋ ಕಾ ಹಾಥ್ ಹೈ ಸಿ ಬಿ ಐ ಡೈರೆಕ್ಟರ್ ಭಿ ಇನ್ ಲೋಗೋ ಕಾ ನಾಮ ಲೇತೆ ಥೆ ಔರ್ ನಿತೀಶ್ ಜಿ ಅಪ್ನೆ ಹಾರ್ ಕೋ ದೇಖ್ ಕರ್ಕೆ ಐಸೇ ದಿನ ಆ ಗಯೆ ಹೈ ಕಿ ಅಶ್ವನಿ ಚೌಬೆ ಜೊ ಬೋಲಾ ಕರ್ತೆ ಥೆ ಅಂಧೇರ್ ನಗರಿ ಚೌಪಟ್ ರಾಜಾ ಉಸ್ಕೆ ಲಿಯೇ ವೋಟ್ ಮಾಂಗ್ ರಹೆ ಹೈ ಗಿರಿರಾಜ್ ಸಿಂಗ್ ಲಿಯೇ ವೋಟ್ ಮಾಂಗಾ ತೊ ಯೇ ಸ್ಥಿತಿ ಜೋ ಹೈ ಜನತಾ ಜೊ ಹೈ ಛೋಡ್ ಮೇ 23 ನಂತರ ಮೋದಿಗೆ ಮಹಾನ್ ಫೇಕ್ ಮಹಾರಾಜ ಅಂತ ಹೆಸರು ಬರಲಿದೆ ಎಂದು ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್, ಮೋದಿ ಈಗ ವಿಜ್ಞಾನಿಯಾಗಿದ್ದಾರೆ. ಬಾಲಕೋಟ ದಾಳಿ ಸಂದರ್ಭದಲ್ಲಿ ಮೋದಿ ಮೋಡದ ವಿಜ್ಞಾನಿಯಾಗಿದ್ದರು. ಪ್ಲಾಸ್ಟಿಕ್ ಸರ್ಜರಿ ವಿಜ್ಞಾನಿ ಕೂಡ ಆಗಿದ್ದಾರೆ. ಅವರು ಗ್ರಾಜ್ಯುವೇಟ್ ಫೇಕ್. ಅವರು ಕೊಟ್ಟ ಕಾರ್ಯಕ್ರಮಗಳು ಕೂಡ ಫೇಕ್. ಮೊದಲು ಪ್ರಧಾನಿ ಸೇವಕ ಅಂದ್ರು, ಆ ಬಳಿಕ ಚೌಕಿದಾರ್ ಅಂದ್ರು. ಆದರೆ ಮೇ 23 ಬಳಿಕ ಅವರಿಗೆ ಬೇರೆಯದೇ ಹೆಸರು ಬರಲಿದೆ. ಮೇ 23 ಬಳಿಕ ಮಹಾನ್ ಫೇಕ್ ಮಹಾರಾಜ ಅಂತ ಮೋದಿಗೆ ಹೊಸ ಹೆಸರು ಬರುತ್ತದೆ. ಕಾಂಗ್ರೆಸ್ ಮುಖಂಡರು ಇರುವ ಹೋಟೆಲ್ಗಳ ಮೇಲೆ ದಾಳಿ ವಿಚಾರ ಮಾತನಾಡಿ, ಐಟಿ ಸಿಬಿಐ ದಂತಹ ಪಕ್ಷಗಳ ಸಮ್ಮಿಶ್ರ ಸರ್ಕಾರವೇ ಎನ್ಡಿಎ ಆಗೋಗಿದೆ. ಐಟಿ ಮತ್ತು ಇಡಿಯನ್ನು ರಾಜಕೀಯ ದಾಳಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಐಟಿ ಮತ್ತು ಇಡಿಯನ್ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ. ಜನರನ್ನು ಭಯ ಬೀಳಿಸುವುದಕ್ಕಾಗಿ ದಾಳಿ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಇಡಿ, ಇನ್ಕಮ್ ಟ್ಯಾಕ್ಸ್ ಅಥವಾ ಸಿಬಿಐ ರೈಡ್ ಆಗಿಲ್ಲ. ಅದರ ಅರ್ಥ ರಾಜಕೀಯ ಕಾರಣಕ್ಕೋಸ್ಕರ, ಚುನಾವಣೆಗೋಸ್ಕರ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಸಾಬೀತಾಗ್ತಾ ಇದೆ. ಈಗ ದುರುಪಯೋಗ, ಈಗ ಯೂಸ್, ಮಿಸ್ಯೂಸ್ ಆ್ಯಂಡ್ ಅಬ್ಯೂಸ್ ಅಂತಿದೆ ಇಂಗ್ಲೀಷಲ್ಲಿ. ಅದನ್ನು ಕನ್ನಡದಲ್ಲಿ ನೀವು ಯಾವ ಥರ ಮಾಡ್ತೀರಾ ಮಾಡ್ಕೊಳ್ಳಿ, ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಕೆಲವು ಟೈಮಲ್ಲಿ ಮಿಸ್ಯೂಸು ಆಗುತ್ತೆ. ಈಗ ಆಗ್ತಾ ಇರೋದು ಅಬ್ಯೂಸ್ ಮಾತ್ರ. ನಾನೇನು ಅದು ಇನ್ಕಮ್ ಟ್ಯಾಕ್ಸು ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನ ಯಾರೂ ಸಹ ಯೂಸ್ ಮಾಡಿರಲಿಲ್ಲ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಇನ್ಕಮ್ ಟ್ಯಾಕ್ಸು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನ ಯೂಸ್ ಮಾಡ್ತಾ ಇದ್ದಾರೆ. ಸಿ ಬಿ ಐನ ಯೂಸ್ ಮಾಡಿದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅಬ್ಯೂಸ್ ಎಲ್ಲೂ ಮಾಡಿಲ್ಲ. ಈಗ ಅಧಿಕಾರಿಗಳದ್ದು ಜವಾಬ್ದಾರಿ ನಿಜ. ಇಷ್ಟೊಂದು ರೈಡ್ ಆದಮೇಲೆ ಎಷ್ಟು ಹಣ ಸಿಕ್ಕಿದೆ? ಅವರ ಪ್ರಕಾರವೇ ನರೇಂದ್ರ ಮೋದಿಯವರು ನೋಟ್ ಅಮಾನ್ಯೀಕರಣ ಮಾಡಿದ ನಂತರ ಎಲ್ಲ ಕಪ್ಪು ಹಣ ವಾಪಸ್ ಬಂದಿದೆ ಅಂತಾಯಿತು. ರೈಡ್ ಮಾಡಿದ್ರೆಲ್ಲಾದರೂ ಕಪ್ಪು ಹಣ ಇರಬೇಕಲ್ಲ. ಅಂದರೆ ಅವ್ರು ಹೇಳ್ತಕ್ಕಂಥ ಹೇಳಿಕೆಗೆ ತದ್ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸ. ಬ್ಲ್ಯಾಕ್ ಮನಿ ಎಲ್ಲೂ ಇಲ್ಲ. ಚುನಾವಣೆಯಲ್ಲಿ ನಾವು ಹಣ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಕಪ್ಪು ಹಣ ಇರಬೇಕಾಗತ್ತೆ. ಅವ್ರ ಹೇಳಿಕೆಯ ವಿರುದ್ಧ ಎಲ್ಲಿಂದ ಕಪ್ಪು ಹಣ ತರಬೇಕು ನಾವು? ಆದ್ದರಿಂದ ಅವರ ಹೇಳಿಕೆಗೆ ತದ್ವಿ ಹಾಗಂತದ್ದು ಹೇಳೋದಲ್ಲ. ನೀವು ಈಗ ಇರಿ ಸ್ಥಗಿತ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಕಪ್ಪು ಹಣ ಇಲ್ಲ ಅಂತ ಹೇಳಿದ ಮೇಲೆ ನಿಮಗೆ ಸರಿಯಾದ ಸಾಕ್ಷಿ ಇಟ್ಕೊಂಡು ನೀವು ರೈಡ್ ಮಾಡಿದಾಗ ನಿಮಗೆ ಸಿಗಬೇಕು. ಜನಗಳನ್ನ ಭಯ ಬೀಳಿಸ್ಲಿಕ್ಕೋಸ್ಕರ ರೈಡ್ ಮಾಡಿಸೋದಲ್ಲ. ಸಿಕ್ಕಿಲ್ಲ. ಯಾರು ಬೇಕಾದ್ರೂ ಒಂದು FIR ಮಾಡಬೇಕು. ಯಾರ ಮೇಲಾದರೂ FIR ಮಾಡ್ಬೋದು. ಇರಿ, ಹಾಂ, ಈಗ ರೇಡ್ ಆಗಿರೋದು ಅದು ಕಾಂಗ್ರೆಸ್ ಪಕ್ಷದ ಅಂತ ಯಾರಿಗೆ ಗೊತ್ತು? ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕು ಹಿರಾನಾಗಾಂವ್ ಗ್ರಾಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾಂತೇಶ್ ಬೀಳಿಗೆ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದರು. ಜನರ ಮನವೊಲಿಸಿ ನೀರಿನ ಸಮಸ್ಯೆ ಬಗೆಹರಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾಂತೇಶ್, ಕುಡಿಯುವ ನೀರಿಗೆ ತೊಂದರೆಯಾಗಿದೆ ಎಂದು ವರದಿಯಾಗಿದ್ದ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನ
ಹಿರೇನಾಗಾಂವ್ ಗ್ರಾಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾಂತೇಶ್ ಬಿಳಗಿ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದರು. ಗ್ರಾಮಸ್ಥರೊಂದಿಗೆ ಮಾತನಾಡಿದರು. ಕುಡಿಯುವ ನೀರು ಪೂರೈಸುತ್ತಿದ್ದು ಎಲ್ಲರೂ ಸಹಕರಿಸಬೇಕು ಎಂದು ಗ್ರಾಮಸ್ಥರಲ್ಲಿ ಕೋರಿದರು. ಈ ವೇಳೆ ತಹಸೀಲ್ದಾರ್, ತಾಪಂ ಇಒ ಹಾಗೂ ಇನ್ನಿತರ ಅಧಿಕಾರಿಗಳು ಇದ್ದರು. 8 ಬಿಟ್ಟು 10 ಟ್ಯಾಂಕರ್ ಕೊಡ್ತೀವಿ, ಎಲ್ಲಾ ಓಣಿ ಒಳಗೆ ನಿಲ್ಲಿಸಿ ನೀರು ಕೊಡ್ತೀವಿ. ನಾವು ಟ್ಯಾಂಕರ್ ಮೂಲಕ ತಗೊಳ್ಳೋದು ಒಂದೇ ಅಲ್ರಿ, ಅದನ್ನ ಮಾಡ್ತೀವಿ. ನಾವು ಜಗಳ ಆಗ್ಲಾರ್ದಂಗ ನೋಡ್ಕೊಳ್ತೀವಿ. ಊರು ಹಿರಿಯರು ಏನದಿರಲ್ಲ, ಮುನ್ ನಿಂತು ಎಲ್ಲರಿಗೆ ನೀರು ಕೊಡ್ತೀವಿ, ಜಗಳ ಮಾಡುವಾಗಿಲ್ಲ ಅಂತ ಹೇಳಿ ನೀವು ತಿಳಿಸಿ ಹೇಳ್ಬೇಕು. ಈ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಮೆಂಬರ್ ಕೂಡ ಇದ್ದಾರೆ ನನ್ನ ಜೊತೆಗೆ, ಅವರು ಹೇಳಿದ್ದಾರೆ, ಅವರು ನಿಮ್ಗೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ, ತಿಳಿಸಿ ಹೇಳಿದ್ದಾರೆ. ಅದಕ್ಕೆ ನಾವು ಟ್ಯಾಂಕರ್ ಮೂಲಕ ನೀರು ಕೊಡ್ತೀವಿ, ಆದ್ರೆ ಇದು ಪರ್ಮನೆಂಟ್ ಅಲ್ಲ, ಶಾಶ್ವತ. ನಿಮ್ಗೆ ಟ್ಯಾಂಕರ್ ಮೂಲಕ ಕೊಡ್ತೀವಿ ಅಂತಲ್ಲ, ನಮ್ಮದು ನಿಮ್ದೇನು ಪಂಪ್ ಮಾಡಿ OHD ನೀರು ಬಿಟ್ಟು ನಳಕ್ಕೆ ನೀರು ಕೊಡ್ತಾ ಇದ್ವಲ್ಲ, ಆ ನೀರೇನು ಪೂರ್ತಿ ಸೋರ್ಸ್ ಕಡಿಮೆ ಆಗಿತ್ತು. ಆ ಸೋರ್ಸನ್ನು ಸ್ಟ್ರೆಂಗ್ದನ್ ಮಾಡಿಕೊಂಡು ಅಲ್ಲೇನು ಮುಲ್ಲಾ ಮರಿದಂತ ನೀರು ಬ್ಯಾಕ್ ವಾಟರ್ ಅದಲ್ಲ, ಅಲ್ಲೊಂದು ನಾವು ಒಂದು ಇದನ್ನು ಮಾಡಿಕೊಂಡು ಜಾಕ್ವೆಲ್ ಟೈಪ್ ಮಾಡಿಕೊಂಡು ಟೆಂಪರರಿ ಬಾವಿ ತುಂಬಿಸಿ ಬಾವಿಯಿಂದ ನಿಮ್ಮ OHD ಏರಿಸಿ ನಾಳೆ ಸಾಯಂಕಾಲದೊಳಗೆ ನಿಮಗೆ ನೀರು ಕೊಡ್ತೀವಿ. ನಾವು ಪೈಪ್ ನಾಳೆ ಸಾಯಂಕಾಲದೊಳಗೆ ನೀರು ಕೊಡ್ತೀವಿ. ನಿಮಗೆ ನೀರು ಕೊಡುತನ ನಾನು ವಿಶ್ರಾಂತಿ ತಗೊಳ್ಳೋದಿಲ್ಲ, ನೀರು ಕೊಡ್ತೀವಿ. ನಮ್ಮ ಜನ ಬೆಳಗ್ಗೆ ಇಲ್ಲಿ ನಮ್ಮ ಇಒ ಇದ್ದಾರೆ, ಬೆಳಗ್ಗೆ 9 ಗಂಟೆಗೆ ಬಂದು ಇಲ್ಲಿ ನಿಂತಾರೆ, ಇನ್ನೂ ತನ ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ, ನೀರು ಕೊಡ್ದಿಲ್ಲ. ಅವ್ರ ಮಗ ನೋಡ್ರಿ ಹೆಂಗದ, ಹೌದಾ? ಆ ನಮ್ಮನೆ ಕೆಲಸ ಮಾಡಕತ್ತೀವಿ ನಾವೆಲ್ಲ ನಿಮ್ ಸಲುವಾಗದೇವಿ. ಆದ್ರಿಂದ ನಾವು ಟ್ಯಾಂಕರ್ ಮೂಲಕನೇ ನೀರು ಕೊಡ್ತೀವಿ, ಆದ್ರೆ ಇವತ್ತು ಮತ್ತು ನಾಳೆ ಮಾತ್ರ, ಆಮೇಲೆ ಟೆಂಪರರಿ ಅಷ್ಟೇ, ಆಮೇಲೆ ಪ್ರತಿಯೊಬ್ಬರಿಗೂ ನೀರು ಬರ್ತದೆ. ಇನ್ನು ನಳ ಇಲ್ದವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅಲ್ಲಲ್ಲಿ ಏನು ಗುಮ್ಮಿ ಅದಾವ, ಸ್ಟ್ಯಾಂಡ್ ಪೋಸ್ಟ್ ಅದಾವ, ಸಿಸ್ಟಮ್ಸ್ ಅದಾವ, ಅವುಗಳನ್ನು ತುಂಬಿಸಿ ಅಲ್ಲಿ ನೀರು ಕೊಡ್ತೀವಿ. ಯಾರು ಜಗಳ ಮಾಡ್ದಂಗ ನಾವು ವ್ಯವಸ್ಥೆ ಮಾಡ್ತೀವಿ. ಜಿಲ್ಲಾಡಳಿತ ಮತ್ತು ಸರ್ಕಾರ ನಿಮ್ ಜೊತೆ ಐತಿ, ನಿಮಗೆ ನೀರು ಕೊಡ್ತೀವಿ ನಾವು. ತಿಳಿತಾ? ನಿಮ್ಗೆ ಅರ್ಥ ಆಯ್ತಾ? ಇಲ್ಲ ಕಾಂಗ್ರೆಸ್ನವರು ಮೊದಲಿನಿಂದಲೂ ರಾಜಕೀಯ ನಾಯಕರನ್ನು ಬಳಸಿ ಬಿಸಾಡುವುದರಲ್ಲಿ ಎತ್ತಿದ ಕೈ. ಚಿಂಚೋಳಿಯ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಅವರನ್ನು ಹೇಳದೆ ಕೇಳದೆ ಸಿಎಂ ಪದವಿಯಿಂದ ಕಿತ್ತೆಸಿದರು ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಟೀಕಿಸಿದರು. ಕಾಳಗಿಯಲ್ಲಿ ಡಾ ಅವಿನಾಶ್ ಜಾಧವ್ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಅಂದಿನ ಪ್ರಧಾನಿ ವಿಮಾನ ನಿಲ್ದಾಣದಲ್ಲಿಯೇ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಪಾಟೀಲರನ್ನು ವಜಾಗೊಳಿಸಿದರು. ಆ ಸಂದರ್ಭದಲ್ಲಿ ನಾನು ಪಾಟೀಲರ ಮನೆಗೆ ಹೋದಾಗ ರಾಜಶೇಖರ್ ಮೂರ್ತಿ ಅವರನ್ನು ಹೊರತುಪಡಿಸಿ ಬೇರೆ ಯಾವ ಕಾಂಗ್ರೆಸ್ ನಾಯಕರು ಇರಲಿಲ್ಲ. 128 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದರು. ತಮಗೆ ಬಂದ ಸ್ಥಿತಿಯನ್ನು ನೆನೆದು ವೀರೇಂದ್ರ ಪಾಟೀಲರು ಕಣ್ಣೀರಿಟ್ಟಿದ್ದರು. ವೀರಶೈವ ಲಿಂಗಾಯತ್ ಸಮಾಜದ ಮುಖಂಡರೊಬ್ಬರಿಗೆ ಆದ ಅನ್ಯಾಯ ನೆನಪಿಸಿಕೊಂಡು ಈ ಬಾರಿ ವೀರಶೈವರು ಕಾಂಗ್ರೆಸ್ಗೆ ಮತ ಹಾಕಬಾರದು ಎಂದು ಮನವಿ ಮಾಡಿದರು. ಕಾಂಗ್ರೆಸ್ಗೆ ಮೋಸ ಮಾಡಿ ಪಕ್ಷ ಬಿಟ್ಟೋದ್ರು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯವರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದೇ ಕ್ಷೇತ್ರದಿಂದ ಪ್ರತಿನಿಧಿಯಾಗಿದ್ದಂತಹ ಮಾನ್ಯ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತಿನ ಪ್ರಧಾನಿ ವಿಮಾನ ನಿಲ್ದಾಣದಲ್ಲಿ ಏರ್ಪೋರ್ಟ್ ನಿಂದ ಮುಖ್ಯಮಂತ್ರಿ ಸ್ಥಾನದ ಕಿತ್ತೋಗಿದ್ರು. ಆ ಸಮಯದಲ್ಲಿ ಅವರ ಮನೆಗೆ ನಾನು ಹೋದಾಗ ಯಾವುದೇ ಕಾಂಗ್ರೆಸ್ ಮುಖಂಡ ಅವರ ಮನೆಯಲ್ಲಿ ಇರಲಿಲ್ಲ. ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ, ರಾಜಶೇಖರ ಮೂರ್ತಿಯವರು ಮಾತ್ರ ಒಬ್ರು ಇದ್ರು. ಅಪಮಾನ ಆಗಿತ್ತು ಅವ್ರಿಗೆ, ನೊಂದು ಕಣ್ಣೀರು ಹಾಕಿದ್ರು. ಈ ಭಾಗದ ವೀರಶೈವ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಯಾವ ಕಾಂಗ್ರೆಸ್ನವರು ವೀರೇಂದ್ರ ಪಾಟೀಲ್ರಿಗೆ ಅಪಮಾನ ಮಾಡಿದ್ರು, ಅವಮಾನ ಮಾಡಿದ್ರು, ಸುಮಾರು 178 ಕಾಂಗ್ರೆಸ್ನ ಸೀಟನ್ನು ಗೆಲ್ಲಿಸಿದಂತ ವೀರೇಂದ್ರ ಪಾಟೀಲ್ಗೆ ಅಪಮಾನ ಮಾಡಿದಂತ ಕಾಂಗ್ರೆಸ್ಗೆ ಈ ಬಾರಿ ವೀರಶೈವ ಸಮಾಜದವರು ಒಂದು ಓಟನ್ನ ಏನಾದರೂ ಹಾಕಿದ್ರೆ ದೊಡ್ಡ. ಶಹಾಪುರ ನಗರದಲ್ಲಿ ಹಾಗೂ ತಾಲೂಕಿನ ಹಯಾಳ್ಕೆ ಗ್ರಾಮದ ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಿಟ್ಟಿದ್ದ 18 kg ಗಾಂಜಾವನ್ನು ಶಹಾಪುರ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಂಗಳವಾರ ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಅಕ್ರಮ ಸಾಗಾಣಿಕೆಗೆ ಉಪಯೋಗಿಸುತ್ತಿದ್ದ ಆಟೋ ಜಪ್ತಿ ಮಾಡಿಕೊಂಡಿದ್ದಾರೆ.
ಆರೋಪಿ ಚಾಂದ್ ಪಾಷಾ ಅವರನ್ನು ಬಂಧಿಸಲಾಗಿದ್ದು ಮತ್ತೊಬ್ಬ ಆರೋಪಿ ಭೀಮರಾಯ್ ಪರಾರಿಯಾಗಿದ್ದಾರೆ. ಜಪ್ತಿ ಮಾಡಿಕೊಂಡ ಗಾಂಜಾದ ಒಟ್ಟು ಮೌಲ್ಯ 600,000 ಎಂದು ಉಪನಿರೀಕ್ಷಕ ನಾನಾಗೌಡ ಕೇರೂರ್ ತಿಳಿಸಿದ್ದಾರೆ. ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕ ಗೋಪಾಲ್ ಪಂಡಿತ್, ರವೀಂದ್ರ ಪಾಟೀಲ್, ಗುರುನಾಥ್, ಮಾರುತಿ ಬಸಪ್ಪ ಇದ್ದರು. ಅಬಕಾರಿ ಇಲಾಖೆಯ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಈ ಭಾಗದ ಮಹಾನ್ ನಾಯಕ. ಅವರು ಹೋರಾಟ ಹಾಗೂ ರಾಜಕೀಯ ಅನುಭವ ಆಧರಿಸಿ ಅವರು ಎಂದೂ ಮುಖ್ಯಮಂತ್ರಿ ಆಗಬೇಕಿತ್ತು ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಚಿಂಚೋಳಿಯಲ್ಲಿ ಮಂಗಳವಾರ ಮೈತ್ರಿ ಅಭ್ಯರ್ಥಿ ಸುಭಾಷ್ ರಾಥೋಡ್ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಕೆಲ ರಾಜಕೀಯ ನಿರ್ಧಾರಗಳಿಂದ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಎನ್ನುವ ನೋವು ನಮಗೂ ಇದೆ ಎಂದು ಭಾವುಕರಾಗಿ ನುಡಿದರು. ಖರ್ಗೆ ಮರವಿದ್ದಂತೆ ಅವರ ನೆರಳಿನಲ್ಲಿ ಹಲವಾರು ನಾಯಕರು ಬೆಳೆದಿದ್ದಾರೆ. ಹಗುರು ಮಾತುಗಳಿಂದ ಅವರ ಮನಸ್ಸು ನೋಯಿಸಬೇಡಿ. ಅವರಂತಹ ಹೆಮ್ಮೆಯ ನಾಯಕನನ್ನು ಕಳೆದುಕೊಳ್ಳಬೇಡಿ. ಮೋದಿ ಅವರ ವೈಫಲ್ಯವನ್ನು ಎಳೆಯಾಗಿ ಬಿಚ್ಚಿಡುತ್ತಾ ಅವರನ್ನು ಎದುರಿಸಿದ ಏಕೈಕ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಎಂದರು. 194 ಕೋಟಿ ಮೊತ್ತದ ಐನಾಪುರ್ ಏತ ನೀರಾವರಿ ಯೋಜನೆಗೆ ಚಾಲನೆ ಕೊಡಲು ನಿರ್ಧರಿಸಲಾಗಿದೆ. ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಲು ಕೂಡ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈಗ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಈ ಬಗ್ಗೆ ಈಗಲೇ ಏನೂ ಹೇಳುವುದಿಲ್ಲ. ಚಿಂಚೋಳಿ ಮತಕ್ಷೇತ್ರವನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿ ಪಡಿಸುತ್ತೇವೆ ಎಂದು ಭರವಸೆ ನೀಡಿದರು. ರೈತರ ಸಾಲ ಮನ್ನಾ ಮಾಡದಿದ್ದರೆ ಹೋರಾಟ ಮಾಡುವುದಾಗಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ರೈತರಿಗಾಗಿ ಏನು ಮಾಡದ ಯಡಿಯೂರಪ್ಪನವರೇ, ಯಾವ ಪುರುಷಾರ್ಥಕ್ಕಾಗಿ ನೀವು ಹೋರಾಟ ಮಾಡುತ್ತೀರಿ ಎಂದು ಪ್ರಶ್ನಿಸಿದ್ರು. ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಸಚಿವರಾದ ಎಂಬಿ ಪಾಟೀಲ್, ಬಂಡಪ್ಪ ಕಾಶಂಪೂರ್, ಎಂಸಿ ಮನ್ಗೋಳಿ, ಪ್ರಿಯಾಂಕಾ ಖರ್ಗೆ, ರಹೀಂ ಖಾನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಶಾಸಕರಾದ ಅಮರೇಗೌಡ ಬಯ್ಯಾಪುರ್, ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಇದ್ದರು. ನಾಡಿನ ಅಭಿವೃದ್ಧಿಗೆ ನಾವು ಯಾವ ಚಾಲನೆಯನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರಮುಖವಾಗಿ ಇವತ್ತು ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಯಾವ ಹೈದರಾಬಾದ್ ಕರ್ನಾಟಕಕ್ಕೆ ನೀರಾವರಿ ಸಚಿವರಾಗಿ ಅವತ್ತಿನ ಕಾಲದಲ್ಲಿ ಹಲವಾರು ಯೋಜನೆಗಳಿಗೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಪಟ್ಟರು. ಹಳೆ ಕರ್ನಾಟಕದ ಭಾಗದ ದೇವೇಗೌಡರ ಒಂದು ನಾಯಕತ್ವದ